ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ದಾಯಿ ಧರ್ಮಸಭೆ ಸಂತ ಅಂಬ್ರೋಸ್ ಇವರ ಹಬ್ಬವನ್ನು ಆಚರಿಸುತ್ತದೆ. ಮಿಲಾನ್ ನಗರದ ರಾಜ್ಯಪಾಲರಾಗಿದ್ದಂಥ ಅಂಬ್ರೋಸ್ ಅವರನ್ನು ತಮ್ಮ 35ನೇ ವರ್ಷದಲ್ಲಿ ಅವರ ಜನಸೇವೆಯ ಕಾರ್ಯವನ್ನು ನೋಡಿದಂಥ ಜನರು ಮಿಲಾನ್ ನಗರ ಧರ್ಮಾಧ್ಯಕ್ಷರನ್ನು ಆಯ್ಕೆ ಮಾಡಲು ಒಂದುಗೂಡಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಚಿಕ್ಕ ಮಗು ಅಂಬ್ರೋಸ್ ಧರ್ಮಾಧ್ಯಕ್ಷರು ಎಂದು ಕೂಗಿದ್ದನ್ನು ಕೇಳಿ ಜನರೆಲ್ಲರೂ ಅಂಬ್ರೋಸ್ ಧರ್ಮಾಧ್ಯಕ್ಷರು ಎಂದು ಕೂಗಲಾರಂಭಿಸಿದರು. ಆದರೆ ಇನ್ನೂ ಧರ್ಮೋಪದೇಶವನ್ನು ಕಲಿತಿದ್ದ ಅಂಬ್ರೋಸ್ ಅವರಿಗೆ ಧರ್ಮಸಭೆ ಇತಿಹಾಸದಲ್ಲೇ ನಾವು ಕೇಳುವಂಥ ಒಂದೇ ವಾರದಲ್ಲಿ ಅವರಿಗೆ ದೀಕ್ಷಾಸ್ನಾನವನ್ನು ನೀಡಿ, ಗುರುದೀಕ್ಷೆಯನ್ನು ನೀಡಿ, ಧರ್ಮಾಧ್ಯಕ್ಷ ಪದವಿಯನ್ನು ನೀಡಿ ಮಿಲಾನ್ ನಗರದ ವಿಶ್ವಾಸಿಗಳ ಆತ್ಮರಕ್ಷಣೆಗಾಗಿ ಅವರನ್ನು ನೇಮಿಸಲಾಯಿತು. ಧರ್ಮಾಧ್ಯಕ್ಷರಾಗಿ ಹುದ್ದೆ ಸ್ವೀಕರಿಸಿದಂಥ ಅಂಬ್ರೋಸ್ ಅವರು ಧರ್ಮಸಭೆಯಲ್ಲಿದ್ದಂಥ ಏರಿಯನಿಸಂ ಎನ್ನುವಂಥ ಒಂದು ತಪ್ಪು ಕಲ್ಪನೆಗಳನ್ನು ಜನರಿಂದ ದೂರ ಮಾಡಿ ಪ್ರಭು ಯೇಸು ನಿಜವಾಗಲೂ ಮನುಷ್ಯರು ಮತ್ತು ನಿಜವಾಗಲೂ ದೇವರು ಮತ್ತು ಹಲವಾರು ದೈವಶಾಸ್ತ್ರದ ಪುಸ್ತಕಗಳನ್ನು ಬರೆದರು. ಅಷ್ಟು ಮಾತ್ರವಲ್ಲ, ತಾವು ಸಹ ಒಬ್ಬ ಬಡವರಾಗಿ ಬದುಕಿ ಬಡವರಿಗೆ ಸಹಾಯ ಮಾಡಲು ಪ್ರತಿದಿನ ಶ್ರಮಿಸಿದವರು ಸಂತ ಅಂಬ್ರೋಸ್ ಅವರು. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ದೇವರು ನಮ್ಮೊಬ್ಬೊಬ್ಬನ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ನಮಗೆ ಹೇಳುತ್ತದೆ. ಮೊದಲನೆಯ ವಾಚನದಲ್ಲಿ, ಒಬ್ಬ ಕುರುಬನು ತನ್ನ ಕುರಿಗಳನ್ನು ಕಾಯುವಂತೆ ಸರ್ವೇಶ್ವರ ಸ್ವಾಮಿ ತನ್ನ ಮಕ್ಕಳನ್ನು ಕಾಯುವರು ಎಂದು ಮೊದಲನೆಯ ವಾಚನದಲ್ಲಿ ನಾವು ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಕೇಳುತ್ತೇವೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಸಹ ನಿಮ್ಮಲ್ಲಿ ಒಬ್ಬನಿಗೆ 100 ಕುರುಗಳಿದ್ದರೆ ಅದರಲ್ಲಿ ಒಂದು ಕುರಿ ತಪ್ಪಿ ಹೋದರೆ ಅವನೇನು ಮಾಡುತ್ತಾನೆ? ಆ ಒಂದು ಕುರಿಗಾಗಿ ಮಿಕ್ಕ 99 ಬಿಟ್ಟು ಅವನು ಹುಡುಕಿ ಹೋಗುವುದಿಲ್ಲದೆ. ಆತ್ಮೀಯ ಸಹೋದರ ಸಹೋದರಿ, ಇದು ಕುರಿಗಾಹಿಯ ಅಪರಿಮಿತ ಪ್ರೀತಿ. ಒಂದೊಂದು ಕುರಿಗೂ ಅವನಲ್ಲಿರುವಂಥ ಮಮತೆ ಎಷ್ಟು ಎಂದರೆ, ಆ ಒಂದು ಕುರಿಯ ರಕ್ಷಣೆಗಾಗಿ ಹುಡುಕಿ ಹೋಗಿ ಅದು ಕಂಡುಕೊಂಡ ತಕ್ಷಣ ಅವನು ಸಂತೋಷ ಪಡುವಂತೆ ದೇವರು ಸಹ ಒಬ್ಬೊಬ್ಬ ಪ್ರತಿಯೊಬ್ಬ ಪಾಪಿಯ ಮನಪರಿವರ್ತನೆಗಾಗಿ ದೇವರು ಕಾಯುತ್ತಾರೆ, ದೇವರು ತಮ್ಮ ವರಗಳನ್ನು ನೀಡುತ್ತಾರೆ ಎಂದು ಪ್ರಭು ಯೇಸು ಮುಖಾಂತರ ನಮಗೆ ತಿಳಿಸುತ್ತಾರೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರ, ದೇವರ ಕೃಪೆಯನ್ನು ಪಡೆಯಲು ನಾವು ಹಿಂಜರುವುದು ಬೇಡ. ವಿಶೇಷವಾಗಿ ಇಂದು ನಾವು ನಮ್ಮ ನಾಯಕರಿಗಾಗಿ, ಎಲ್ಲ ಗುರುಗಳಿಗಾಗಿ, ಕನ್ಯರಿಗಾಗಿ, ಧರ್ಮಾಧ್ಯಕ್ಷರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರಿಗೆ ಪ್ರಾಮಾಣಿಕರಾಗಿದ್ದು, ಪವಿತ್ರವಾಗಿದ್ದು, ತಾವು ದೇವರ ಹೃದಯದ ಪ್ರೀತಿಯನ್ನು ಅರಿತ ಇವರು ಜನರಿಗೆ ಆ ಪ್ರೀತಿಯ ಕ್ಷಮೆಯ ಅರಿವನ್ನು ಮೂಡಿಸಿ ದೇವರ ಮಂದಿಯನ್ನು ಪ್ರಾಮಾಣಿಕವಾಗಿಯೂ ಆರೋಗ್ಯಕರವಾಗಿಯೂ ಬೆಳೆಸಲು ದೇವರು ಇವರಿಗೆ ಪವಿತ್ರಾತ್ಮನ ವರವನ್ನು ನೀಡಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ.
ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ, ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು, ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಪ್ರಾರ್ಥಿಸೋಣ. ಪ್ರಭುವೇ, ದಿನನಿತ್ಯವೂ ನಿಮ್ಮ ಪ್ರೀತಿಯಿಂದಲೂ ಕೃಪೆಯಿಂದಲೂ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಿದ್ದೀರಿ. ಈ ಪ್ರೀತಿಯನ್ನು ಮಾರಿದ ನಾವು ನಮ್ಮ ಕುಟುಂಬದಲ್ಲೂ ನಮ್ಮ ಸಮುದಾಯದಲ್ಲೂ ಇತರರ ಬಗ್ಗೆ ಕಾಳಜಿಯನ್ನು ವಹಿಸಿ ಎಂದಿಗೂ ನಮ್ಮ ಪಾಪಮಯ ಜೀವನದಿಂದ ಇತರರನ್ನು ನಿಮ್ಮ ಕೃಪೆಯಿಂದ ದೂರ ಕರೆದುಕೊಂಡು ಹೋಗುವುದಲ್ಲ, ಬದಲಾಗಿ ಅವರೆಲ್ಲರನ್ನು ನಿಮ್ಮ ಹತ್ತಿರ ಕರೆದುಕೊಂಡು ಬಂದು ನಿಮ್ಮ ಸನ್ನಿಧಿಯಲ್ಲಿ ಅವರು ನೆಲೆಸುವಂತೆ ಬಾಳುವ ಕೃಪೆಯನ್ನು ನಮಗೆ ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ ಸರ್ವೇಶ್ವರ, ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಸಂರಕ್ಷಿಸಲಿ. ಸ್ವಾಮಿ ಸರ್ವೇಶ್ವರ ತನ್ನ ಮುಖವನ್ನು ನಿನ್ನ ಮೇಲೆ ಬೆಳಗಿಸಿ ನಿನಗೆ ಕರುಣೆಯನ್ನು ನೀಡಲಿ. ಸ್ವಾಮಿ ಸರ್ವೇಶ್ವರ ತನ್ನ ಮುಖವನ್ನು ನಿನ್ನ ಕಡೆ ತಿರುಗಿಸಿ ನಿನಗೆ ಶಾಂತಿಯನ್ನು ನೀಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.